ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಭಾಗಿಯಾಗೋರಿಗೆ ಭರ್ಜರಿ ಊಟದ ವ್ಯವಸ್ಥೆ ಕೂಡ ಇದೆ. ಮೊದಲ ದಿನ 1.5 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಶೇಂಗಾ ಹೋಳಿಗೆ, ರವೆ ಉಂಡೆ, ಮೈಸೂರು ಪಾಕ್, ಮೋತಿಚೂರ್ ಲಡ್ಡು, ಬಗೆ ಬಗೆಯ ಸಿಹಿ ತಿನಿಸುಗಳನ್ನು ತಯಾರಿಸಿದ ಬಾಣಸಿಗರು. ಇನ್ನು ಸಾಹಿತ್ಯಾಸಕ್ತರಿಗೆ 200 ಕೌಂಟರ್ಗಳಲ್ಲಿ ಊಟಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. 3000 ಸ್ವಯಂ ಸೇವಕರು, 2000 ಬಾಣಸಿಗರಿಂದ ಅಡುಗೆ ತಯಾರಿ ನಡೆಯತಾ ಇದೆ. ಇನ್ನು ಈ ತಯಾರಿಯ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ ವಾಕ್ ಥ್ರೂ ಅನ್ನು ನಡೆಸಿದ್ದಾರೆ, ನೋಡೋಣ. ಕಾವೇರಿಯಲ್ಲಿ ನಡೆತಕ್ಕಂತ ಅಕ್ಷರ ಜಾತ್ರೆಗೆ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಅಂತ ಜನರಿಗೆ, ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ದೃಶ್ಯದಲ್ಲಿ ಇವತ್ತಿನ ಊಟದ ಮೆನು ಏನಂದರೆ, ಬೆಳಗಿನ ಉಪಹಾರ ಕೇಸರಿ ಮಾತು ಮತ್ತು ಉಪ್ಪಿಟ್ಟು ಆಗಿರುತ್ತೆ. ಮಧ್ಯಾಹ್ನದ ಊಟ ಏನು ಮುಳುಗಾಯಿ ಪಲ್ಯ ಹಾಗೂ ಚಪಾತಿ ಮತ್ತು ಮೊಸರು ಚಟ್ನಿ, ಹಾಗೆಯೇ ಶೇಂಗಾ ಹೋಳಿಗೆ ಒಂದು ಮುಖ್ಯ ವಿಶೇಷವಾದ ಇವತ್ತಿನ ಮಧ್ಯಾಹ್ನದ ಊಟ ಆಗಿರುತ್ತೆ. ಏನು ಜೊತೆಗೆ ರಾತ್ರಿಯ ಊಟ ಸಾವಿಗೆ ಪಾಯಸ ಮತ್ತು ಅನ್ನ ಸಾಂಬಾರು ಆಗಿರುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ರೀತಿಯಾದಂಥ ಒಂದು ಮಧ್ಯಾಹ್ನದ ಊಟಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಎಲ್ಲ ಒಂದು ಕೌಂಟರ್ಗಳಲ್ಲಿ ಸುಮಾರು 200 ಕೌಂಟರ್ಗಳನ್ನು ತೆರೆದಿರುವಂಥದ್ದು. 200 ಕೌಂಟರ್ಗಳಲ್ಲಿ ವಿಶೇಷಚೇತನರಿಗೆ ಒಂದು ಭಾಗದಲ್ಲಿ ಮತ್ತು ಮಹಿಳೆಯರಿಗೆ ಒಂದು ಭಾಗದಲ್ಲಿ, ಹಾಗೆಯೇ ಜನರಲ್ ಕೌಂಟರ್ಗಳನ್ನು ತೆರೆದು ಮಾಡಿರುವಂಥದ್ದು. ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಯಾವ ರೀತಿಯಾದಂಥೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನೋಡ್ಬೋದು ಇಲ್ಲಿ ಶೇಂಗಾ ಹೋಳಿಗೆ ಯಾವ ರೀತಿ ಇದೆ. ಈ ಶೇಂಗಾ ಹೋಳಿಗೆ ಇವತ್ತಿನ ಮುಖ್ಯ ಮಧ್ಯಾಹ್ನದ ಊಟ ಆಗಿರೋದ್ರಿಂದ, ಜೊತೆಗೆ ಇದ್ರ ಜೊತೆಗೆ ಚಪಾತಿ ಕೂಡ ಮಧ್ಯಾಹ್ನದ ಊಟದಲ್ಲಿ ಇರುತ್ತೆ, ಮತ್ತು ಜೊತೆಗೆ ಅನ್ನ ಸಾಂಬಾರು ಕೂಡ ಇರುತ್ತೆ, ಜೋಳದ ರೊಟ್ಟಿ ಕೂಡ ಇರುತ್ತೆ. ಹೀಗಾಗಿ ಇವತ್ತಿನ ಮುಖ್ಯ ಊಟದ ವಿಶೇಷ ಉತ್ತರ ಕರ್ನಾಟಕ ಭಾಗದ ಶೈಲಿಯ ಊಟದ ವ್ಯವಸ್ಥೆಯನ್ನು ಇದೀಗ ಮಾಡಿಕೊಂಡಲಾಗಿರುವಂಥದ್ದು. ಬರುವಂಥ ಎಷ್ಟು ಲಕ್ಷಾಂತರ ಜನರಿಗೆ ಎಲ್ಲ ರೀತಿಯಾದಂಥ ಭಕ್ಷ್ಯ ಭೋಜನದ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ನಾನು ನಿಮಗೆ ತೋರಿಸ್ತೀನಿ, ಇಲ್ಲಿ ಏನು ಸುಮಾರು 200 ಕೌಂಟರ್ಗಳಿವೆ. ಆ ಕೌಂಟರ್ಗಳಿಗೆ ಏನು ಎಲ್ಲ ರೀತಿಯಾದಂಥ ಮಧ್ಯಾಹ್ನದ ಊಟಕ್ಕೆ, ನೋಡ್ಬೋದು ಇಲ್ಲಿ ಊಟದ ವ್ಯವಸ್ಥೆಯನ್ನು ಯಾವ ರೀತಿ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡಿದ್ದಾರೆ. ಜೊತೆಗೆ ಮೊಸರು ಪ್ಯಾಕೆಟ್ ಆಗಿರ್ಬೋದು, ಮೊಸರಿನ ಚಟ್ನಿ ಆಗಿರ್ಬೋದು, ಈ ರೀತಿಯಾದಂಥ ಎಲ್ಲ ಊಟಕ್ಕೆ ಮಧ್ಯಾಹ್ನದ ಊಟಕ್ಕೆ ಏನು ಬೇಕೋ ಆ ಒಂದು ಮೆನುಗಳನ್ನು ಇದೀಗ ಸಿದ್ಧಪಡಿಸ್ಕೊಂಡಿರುವಂಥದ್ದು. ಮಧ್ಯಾಹ್ನ ಬರುವಂಥ ಎಲ್ಲ ಲಕ್ಷ ಲಕ್ಷ ಜನರಿಗೆ ಅಕ್ಷರ ಜಾತ್ರೆ ನೋಡಿಕೊಂಡು ಸುಖ ಭೋಜನವನ್ನು, ಉತ್ತರ ಕರ್ನಾಟಕದ ಒಂದು ಸುಖ ಭೋಜನವನ್ನು ಸವಿದಕ್ಕೆ ಇದೀಗ ಸಿದ್ಧತೆ ಆಗಿರುವಂಥದ್ದು. ಕ್ಯಾಮ್ರಾಮನ್ ಶ್ಯಾಮ್ ಜೊತೆ ವೀರೇಶ್ ಬರ್ಕಿ, ಪವರ್ ಟಿವಿ. ಈಗಾಗಲೇ 3000 ಸ್ವಯಂ ಸೇವಕರು ಜೊತೆಗೆ 2000 ಬಾಣಸಿಗರಿಂದ ಅಡುಗೆ ತಯಾರಿ ಆಗ್ತಾ ಇದೆ. ಬೆಳಗ್ಗೆ ಉಪ್ಪಿಟ್ಟು ಕೇಸರಿಬಾತ್ ತಿಂಡಿಗಾದರೆ ಮಧ್ಯಾಹ್ನ ಹೋಳಿಗೆ ವಿಶೇಷ. ಶೇಂಗಾ ಹೋಳಿಗೆ, ರವೆ ಹುಂಡೆ, ಮೈಸೂರು ಪಾಕ್, ಮೋತಿಚೂರ್ ಲಡ್ಡು, ಬಗೆ ಬಗೆಯ ಸಿಹಿ ತಿನಿಸುಗಳನ್ನು ತಯಾರು ಮಾಡಲಾಗ್ತಾ ಇದೆ. ಇನ್ನು ರಾತ್ರಿಯೂ ಕೂಡ ಶಾವಿಗೆ ಪಾಯಸದೊಂದಿಗೆ ಊಟ ಇರುತ್ತೆ. ಒಟ್ಟು 3 ದಿನಗಳ ಕಾಲ ನಡೆಯುವಂಥ ಸಮ್ಮೇಳನ ಇದಕ್ಕೆ ವೈಭವವಾಗಿ 3000 ಸ್ವಯಂ ಸೇವಕರು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. 22000 ಬಾಣಸಿಗರು ಅಡುಗೆ ತಯಾರಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಮೊದಲ ದಿನ 1.5 ಲಕ್ಷ ಜನರಿಗೆ ಇದೀಗ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. 200 ಕೌಂಟರ್ಗಳಲ್ಲಿ ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.